ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತ ವಿಜಯೇಂದ್ರರವರಿಗೆ, ಹಾಗಾಗೂ ಜಿಲ್ಲಾ ಅಧ್ಯಕ್ಷರಿಗೆ, ಹಾಗಾಗೂ ತಾಲೂಕು ಬಿಜೆಪಿ ಅಧ್ಯಕ್ಷರಿಗೆ ಹೊನ್ನವಳ್ಳಿಯಲ್ಲಿ ಇಂದು ಬಿಜೆಪಿ ಸಭೆ ನಡೀತು. ಹೋಬಳಿ ಕೇಂದ್ರ ಪಾಪ ಸೋಮಣ್ಣ ಅವರು ನಾವು ವೇದಿಕೆಗೆ ಬಂದಾಗ ಏ ಹೊನ್ನವಳ್ಳಿ ಮುಖಂಡರುಗಳನ್ನ ಕರೀರಪ್ಪ ಅಂತಂದರು. ಅದ್ಯಾಕೆ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರೆದು ಯಾರಪ್ಪ ಇವರು ಹೊನ್ನವಳ್ಳಿಯಲ್ಲಿ ಏನು ಹೊನ್ನವಳ್ಳಿ ಎಷ್ಟು ಬೂತ್ ಇದೆ ಅವ್ರ ಪರಿಚಯ ಮಾಡಿಕೊಡಿ ಅನ್ನುವಂಥ ಸಾಮಾನ್ಯ ಜ್ಞಾನವನ್ನು ಜಿಲ್ಲಾ ಬಿಜೆಪಿ, ತಾಲೂಕು ಬಿಜೆಪಿ ಮತ್ತು ರಾಜ್ಯ ಬಿಜೆಪಿಯವರು ಮಾಡಬೇಕಾಗಿದೆ. ಪ್ರತಿಯೊಂದು ಬರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯಿಂದಲೇ ಪಕ್ಷ ಗೆಲ್ಲುತ್ತೆ ಅಂಥೇಳಿ ಪಕ್ಷ ಕಟ್ಟುವಂಥ ಕಾರ್ಯಕ್ರಮ ಆಗಬಾರ್ದು. ಶಕ್ತಿ ಕೇಂದ್ರ ಎಲ್ಲ ಆಯಿತು. ಇವತ್ತು ಹೊನ್ನವಳ್ಳಿಯ ಸಭೆಯಲ್ಲಿ ಮಾಡಿದ್ದೆಲ್ಲ ಸರಿ, ಆದರೆ ಸ್ವಾಗತ ಮಾಡೋಕ್ಕಾಗಲಿ, ವಂದನಾರ್ಪಣೆ ಮಾಡೋಕ್ಕಾಗಲಿ, ಆ ಕ್ಯಾಂಡಿಡೇಟ್ಗೆ ಹೊನ್ನವಳ್ಳಿಯ ಪರಿಸ್ಥಿತಿ ಬಗ್ಗೆ ಹೇಳೋದಕ್ಕಾಗಲಿ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು. ಯಾಕೆ ಅಂತಂದರೆ 7 ಬೂತ್ಗಳಿರುವಂಥ ಗ್ರಾಮ ಪಂಚಾಯತಿ ಹೊನ್ನವಳ್ಳಿ. ಇಲ್ಲಿ ನೀವು ಹೊನ್ನವಳ್ಳಿಯವ್ರಿಗೆ ಸ್ವಾಗತನೂ ಕೊಡಲಿಲ್ಲ, ವಂದನಾರ್ಪಣೆನೂ ಕೊಡಲಿಲ್ಲ. ಸೋಮಣ್ಣ ಅವರು ಫಾಸ್ಟ್ ಫಾರ್ವರ್ಡಲ್ಲಿದ್ದರು. ಪಾಪ ಅವ್ರು ಕೇಳಿದ್ರು, ಏಯ್ ಹೊನ್ನವಳ್ಳಿ ಮುಖಂಡರು ಕರೀರಪ್ಪ ಅಂಥೇಳಿ. ಅದು ತಾಲೂಕು ಬಿ ಜೆ ಪಿ ಮತ್ತು ಜಿಲ್ಲಾ ಬಿ ಜೆ ಪಿ ಅವ್ರಿಗೆ ಜ್ಞಾನ ಇರಬೇಕು, ಸಾಮಾನ್ಯ ಜ್ಞಾನ. ಪಕ್ಷಕ್ಕಾಗಿ ದುಡಿದವ್ರನ್ನ 20-25 ವರ್ಷ ಪಕ್ಷದಲ್ಲಿ ದುಡ್ದಿರ್ತೀವಿ, ಅಟ್ಲೀಸ್ಟ್ ನಾವು ಅಟ್ಲೀಸ್ಟ್ ಒಂದು ಸ್ವಾಗತ ವಂದನಾರ್ಪಣೆ ಮಾಡೋಕ್ಕಾದ್ರೂ ಅವಕಾಶ ಕೊಡಬೇಕು. ಯಾಕೆಂದರೆ ಹಿಂದೆಲ್ಲ ನಾವು ಜಿ ಎಸ್ ಬಸವರಾಜ ಗೆಲ್ಲಿಸಿದ್ವು, ಪಾಪ ಉಂಡಣ್ಣ ತಿನ್ನಣ್ಣ ಅವನಿಗೆ ಬೇಕಾದವನಿಗೆ ಮಾಡಣ್ಣ ಅನ್ನೋ ಕಥೆ ಆಗಿತ್ತು. ಇದು ಸೋಮಣ್ಣನ ಕಥೆ ಆಗಬಾರ್ದು. ನಮಸ್ಕಾರ.